ಜಯ ಶ್ರೀ ಮಹರ್ಷಿ ವಾಲ್ಮೀಕಿಯವರಿಗೆ ಶ್ರೀ ಮಹರ್ಷಿ ವಾಲ್ಮೀಕಿಯವರಿಗೆ ಶ್ರೀ ಮಹರ್ಷಿ ವಾಲ್ಮೀಕಿಯವರಿಗೆ ಶಿರಾ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ವತಿಯಿಂದ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಮಿನಿ ವಿಧಾನಸೌಧದ ಆವರಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರಾದ ಟಿಬಿ ಜಯಚಂದ್ರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸಾಧನೆಗೈದ ಸಾಧಕರನ್ನ ಸನ್ಮಾನಿಸಲಾಯಿತು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಮಾಯಣ ಮಹಾಕಾವ್ಯದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವದಂತಹ ಮೌಲ್ಯಗಳನ್ನ ಎತ್ತಿ ಹಿಡಿಯಲಾಗಿದೆ. ಮಮತೆ, ಭ್ರಾತೃತ್ವ, ತ್ಯಾಗ, ಪಿತೃವಾಕ್ಯ ಪರಿಪಾಲನೆ ಮುಂತಾದ ಹಲವಾರು ಮಾನವೀಯ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಪ್ರತಿಪಾದಿಸಲಾಗಿದೆ. ರಾಮಾಯಣ ಕೇವಲ ಒಂದು ಮಹಾಕಾವ್ಯವಲ್ಲ, ಅದು ಜೀವನದ ಮಾದರಿ. ಅಂತಹ ಮಹಾಕಾವ್ಯವನ್ನ ಕೊಟ್ಟ ವಾಲ್ಮೀಕಿಯನ್ನ ನಾವೆಲ್ಲರೂ ನೆನೆಯೋಣ ಎಂದರು. ಒಂದು ಕಡೆ ಬರ್ತದೆ ಪ್ರಸ್ತಾಪ ಬರ್ತದೆ, ಸೀತೆಯನ್ನು ಕಾಡಿಗಟ್ಟದಂಥ ಸಂದರ್ಭದಲ್ಲಿ ಲವಕುಶರನ್ನು ಎಲ್ಲಿ ವಾಲ್ಮೀಕಿಯವರ ಆಶ್ರಮದಲ್ಲಿ ಇದ್ದರು ಅಂತಕ್ಕಂಥದ್ದು. ಇದರಲ್ಲಿ ಯಾರಲ್ಲಿ ಅಂತಂದರೆ ಇಪ್ಪತ್ತು ನಾಲ್ಕು ಸಾವಿರ ಶ್ಲೋಕಗಳು, ಆ ಶ್ಲೋಕಗಳಲ್ಲಿರ್ತಕ್ಕಂಥದ್ದು. ಆದರೆ ವಾಲ್ಮೀಕಿಗಳು ಯಾವಾಗ ಇದ್ದರು ಅಂತಂದರೆ, ಇವತ್ತು ಲವಕುಶರನ್ನ ಸಾಕುವಂಥ ಕೆಲಸವನ್ನು ಮಾಡಿದ್ರಲ್ಲ, ಅಂದರೆ ಎಲ್ಲೋ ಒಂದು ಕಡೆಗೆ ರಾಮನ ಸಮಕಾಲರಾಗಿದ್ದರು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅದು ಯಾವಾಗ ಆಗಿರೋದು ರಾಮಾಯಣ? ನಾವೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅದು ತೇತ್ರಯುಗದಲ್ಲಿ. ತೇತ್ರಯುಗ, ದ್ವಾಪರಯುಗ, ಈಗ ಕಲಿಯುಗ. ಒಂದೊಂದು ಯುಗಕ್ಕೆ 2000 ವರ್ಷ ಅಂತ ಹೇಳ್ತಾರೆ. 2000 ವರ್ಷ ಅಂದರೆ ಇದು ಸುಮಾರು 5000-6000 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ, ಅದನ್ನು ಅವರು ರಚಿಸಿದಂಥ ಒಂದು ಕಾವ್ಯ ಅಂತ ಹೇಳಿದ್ರೆ, ಇದನ್ನು ನಾವು ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಬೇಕು ಅಂತಂದರೆ, ಇಡೀ ಪ್ರಪಂಚದಲ್ಲಿ ಯಾವುದಾದ್ರು ದೇಶದಲ್ಲಿ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಸಂಸ್ಕೃತಿ, ಪರಂಪರೆ, ಈ ರೀತಿಯಾಗಿರ್ತಕ್ಕಂಥ ನಂಬಿಕೆಗಳಿದೆ ಅಂತ ಹೇಳಿದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ ಅಂತ ಹೇಳ್ತಾರೆ. ಭಾರತ ದೇಶದಲ್ಲಿ ಹೇಗೆ ಬಂತು ಅಂತ ಹೇಳಿದ್ರೆ, ಇವತ್ತು ನಮ್ಮ ಶ್ಲೋಕಗಳು ಇವರು ಅಂದರೆ ನಮ್ಮ ಸಂಸ್ಕೃತದ ಶ್ಲೋಕಗಳನ್ನು ಮಾಡಿದರು ಅಂತಂದರೆ, ಯಾವ ಸಂಸ್ಕೃತದ ಸ್ಕೂಲಿಗೆ ಹೋಗಿದ್ರು ಅವರು? ಮಹರ್ಷಿಗಳು ಯಾವುದೇ ಸ್ಕೂಲಿಗೆ ಹೋಗಿ ಸಂಸ್ಕೃತ ಕಲ್ತಿರಲಿಲ್ಲ. ಆದರೂ ಕೂಡ ಯಾವ ವಿದ್ವಾಂಸರು ಕೂಡ ಪ್ರಶ್ನೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ 24,000 ಶ್ಲೋಕಗಳನ್ನು ಸಂಸ್ಕೃತದಲ್ಲಿ ರಚಿಸಿದ್ರು ಅಂತ ಹೇಳಿದ್ರೆ, ಅವ್ರನ್ನ ಏನಂತ ಕರಿಬೇಕು ಅಂತ ಹೇಳಿದ್ರೆ, ಅವರು ದೈವ ಸಂಭೂತರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಎಂಗೌಡ ಮಾತನಾಡಿ, ಶ್ರೀ ಮಹರ್ಷಿ ವಾಲ್ಮೀಕಿಯವರು ರಚಿಸಿರುವ ರಾಮಾಯಣ ಮಹಾಕಾವ್ಯ ದೇಶಕ್ಕೆ ಒಂದು ಪವಿತ್ರ ಗ್ರಂಥವಾಗಿದೆ. ರಾಮಾಯಣದಲ್ಲಿ ವಾಲ್ಮೀಕಿಯವರು ರಚಿಸಿರುವ ಸಂದೇಶ ಪ್ರಸ್ತುತ ಸಮಾಜಕ್ಕೆ ಅತ್ಯವಶ್ಯಕವಾಗಿದೆ. ಶೂದ್ರರೂ ಸಹ ಮಹಾಕಾವ್ಯವನ್ನ ರಚಿಸಬಹುದು ಎಂಬುದನ್ನ ವಾಲ್ಮೀಕಿಯವರು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲಾ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಬೇಕು. ವಿದ್ಯಾಭ್ಯಾಸದ ಶಕ್ತಿಯ ಮುಂದೆ ಯಾರ ಆಟವೂ ನಡೆಯುವುದಿಲ್ಲ. ಸಾಮಾನ್ಯ ವ್ಯಕ್ತಿಯೂ ಕೂಡ ಯಾವ ಹುದ್ದೆಯನ್ನಾದರೂ ಪಡೆಯಬಹುದು ಎಂದರು. ಮಹರ್ಷಿ ವಾಲ್ಮೀಕಿಯವರು ಒಂದು ಪವಿತ್ರ ಗ್ರಂಥವನ್ನು ರಚಿಸಿಕೊಟ್ಟು ಅದರ ಆಧಾರದ ಮೇಲೆ ಮುಂದೆ ಈ ದೇಶ ನಡೆಯಬೇಕು. ಮರ್ಯಾದ ಪುರುಷೋತ್ತಮ ಶ್ರೀರಾಮ ಅಂತ ಕರೆದರು. ಹಾಗೆ ಆಡಳಿತದಲ್ಲಿ ಅತ್ಯಂತ ಶ್ರೇಷ್ಠ ಆಡಳಿತಗಾರ ಅಂತ ಕರೆದರು. ಎಲ್ಲರೂ ಕೂಡ ಜಾತ್ಯತೀತವಾದ ಮನೋಭಾವನೆಗಳನ್ನು ಇಟ್ಕೊಂಡು ರಾಜ್ಯಭಾರವನ್ನು ಮಾಡಿದಂತ ವ್ಯಕ್ತಿ ಶ್ರೀರಾಮ ಅಂತ ಕರೆದರು. ಇವೆಲ್ಲ ಪರಿಕಲ್ಪನೆಗಳು ನಮಗೆ ಕಟ್ಟಿಕೊಂಡಿದ್ದು ಮಹರ್ಷಿ ವಾಲ್ಮೀಕಿಗಳು. ಬಹಳ ನೋವಿನಿಂದ ಕುಮಾರ್ ಅವರು ಹೇಳಿದ್ರು, ಮಹರ್ಷಿ ವಾಲ್ಮೀಕಿಯವರ
ಪೂರ್ವಾಶ್ರಮದಲ್ಲಿ ಏನೆಲ್ಲ ಇತ್ತು ಅಂತ ನನ್ನಂತೆ ಬಹುಶಃ ಈಗಿರ್ತಕ್ಕಂಥ ಸುಮಾರು ಜನಕ್ಕೆ ಮಹರ್ಷಿ ಪೂರ್ವಾಶ್ರಮಕ್ಕಿಂತ ಹೆಚ್ಚಾಗಿ ಅವರು ಕಟ್ಟಿಕೊಂಡಂತ ರಾಮಾಯಣದ ಬಗ್ಗೆ ಹೆಚ್ಚು ಆಸಕ್ತಿ ಇದೆ. ಬಿಟ್ಟರೆ ಅವರು ಹಿಂದೆ ಏನಾಗಿದ್ರು ಸಹಜವಾಗಿ ಮಾತಾಡಬೇಕಾದ್ರೆ ಇವತ್ತು ನಮ್ಮ ತಹಶೀಲ್ದಾರ್ ಕೂಡ ರತ್ನಾಕರ ನಮ್ಮ ಪೂರ್ವಾಶ್ರಮದ ಹೆಸರನ್ನ ಉಲ್ಲೇಖ ಮಾಡಿದ್ರು. ಅವರೊಬ್ಬ ದರೋಡೆಕೋರ ಹಾಗೆ ಅಂತ ಹೇಳಿ ಮಾತಾಡುವಂತದ್ದು ಬಂತು. ಹಾಗಾಗಿ ನಾನು ಕೂಡ ಕುಮಾರ್ ಅವರ ಮಾತನ್ನು ಅನುಭವಿಸ್ತೇನೆ. ಪೂರ್ವಾಶ್ರಮದ ಬಗ್ಗೆ ಹೆಚ್ಚು ಮಾತಾಡೋದಕ್ಕಿಂತ ಹೆಚ್ಚಾಗಿ ನಾವು ಪ್ರಸ್ತುತದ ಬಗ್ಗೆ ಮಹರ್ಷಿ ವಾಲ್ಮೀಕಿಗಳು ಎಲ್ಲಿ ಪ್ರಸ್ತುತರಾಗ್ತಾರೆ, ಎಲ್ಲಿ ಅವರ ಸಂದೇಶ ಈ ನಾಡಿಗೆ ಇವತ್ತಿನ ಯುವಕರಿಗೆ ಬೇಕಾಗಿದೆ, ಈ ದೇಶವನ್ನು ಮುನ್ನಡೆಸಲಿಕ್ಕೆ ಈ ದೇಶವನ್ನು ಆನಂದ ಮಾಡತಕ್ಕಂಥವರಿಗೆ ಬೇಕಾಗಿದೆ, ಆ ವಿಚಾರಕ್ಕೆ ನಾವು ಹೆಚ್ಚು ಗಮನ ಕೊಡಲು ಸೂಕ್ತ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಚ್ಚಿದಾನಂದ ಕೊಂಚನೂರ, ನಗರಸಭೆ ಅಧ್ಯಕ್ಷರಾದ ಜೀಶಾನ್ ಮೊಹಮ್ಮದ್, ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶಿವಶಂಕರಪ್ಪ, ಡಿವೈಎಸ್ಪಿ ಶೇಖರ್, ಪೌರಾಯುಕ್ತ ರುದ್ರೇಶ್, ಬಿಇಒ ಕೃಷ್ಣಪ್ಪ, ಇಒ ಹರೀಶ್, ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ಲಾ ಖಾನ್, ಬಿಎಸ್ಪಿ ಜಿಲ್ಲಾಧ್ಯಕ್ಷ ಜೆಎನ್ ರಾಜಸಿಂಹ, ನಗರಸಭಾ ಸದಸ್ಯರಾದ ಅಜಯ್ ಕುಮಾರ್, ತೇಜು ಭಾನುಪ್ರಕಾಶ್, ರಾಧಾಕೃಷ್ಣ, ಮಹೇಶ್, ಧ್ರುವಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು. ಪ್ರಸ್ತುತ ಶಿಲಾಕರಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ವೃತ್ತ ನಾಮಕರಣ ರೂಪಿಸು ಈ ವೃತ್ತದಲ್ಲಿ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಪೋತ್ರಳೆಯನ್ನು ನಿರ್ಮಾಣಗೊಳಿಸಿ ಅನಾವರಣಗೊಳಿಸಬೇಕೆಂದು ಕೋರಿಕೊಳ್ಳುತ್ತೇವೆ. ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ಹಿಂದೂ ವರ್ಗದ ಮಹಾನಾಯಕರಾದ ಸನ್ಮಾನ್ಯ ಶ್ರೀ ದೇವರ ಜನ್ಮ ಜಯಂತಿಯನ್ನು ಜಾರಿಯ ಜಾರಿಯಲ್ಲಿದ್ದು ಅವರ ಸಮಕಾಲೀನವಾದ ಹಿಂದೂ ವರ್ಗದ ಅಧಿಕಾರರಾದ ಸನ್ಮಾನ್ಯ ಶ್ರೀ ಎಸ್ ಜಿ ಮಾಮೂರ್ ಅವರ ಜಯಂತಿಯನ್ನು ಸರ್ಕಾರದ ಜೊತೆ ಚರ್ಚಿಸಿ ಅನುಮೋದನೆಗೊಳಿಸಿ ಹಿಂದೂಗಳ ನಾಯಕರ ಜನ್ಮ ಜಯಂತಿ ಒಟ್ಟಿಗೆ ಆಚರಿಸಬೇಕೆಂದು ಎಲ್ಲ ಸಂಬಂಧಿತ ವರ್ಗಗಳ ಆಗ್ರಹವಾಗಿರುತ್ತದೆ. ಈ ವಿಚಾರವಾಗಿ ಮಾನ್ಯ ಶಾಸಕರಾದ ಟಿಕೆಟ್ ನಾವೆಲ್ಲ ಎಚ್ಚರಿಸಿದ್ರು. ಲಾಸ್ಟ್ ಬಂದು ನಾವು ಪ್ರತಿಭಾ ಪುಸ್ತಕ ಕಾರ್ಯಕ್ರಮ ಮಾಡಿದಾಗ ಎಸ್ ಜಿ ಅವರ ಫೋಟೋ ಇದ್ದಿರಲ್ಲ, ಅವರು ನಮಗೆ ಎಚ್ಚರಿಸಿದ್ರು ನೀವು ಯಾರು ಮಾಡ್ತಾರೋ ಅವ್ರನ್ನ ಮರೆಯಬಾರ್ದು. ನಮಗೆ ಅದು ಅವಾಗ ನಾವು ಎಚ್ಚರಿಸ್ಕೊಂಡಿದ್ವಿ, ಅದಕ್ಕೆ ಅವರು ಮುಂದಾಳ ಇರ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮ ಶಿರಾದ ರಾಜಾ ಕಸ್ತೂರಿ ರಂಗಪ್ಪ ನಾಯಕ ಅವರ ಕೋಟೆಯಲ್ಲಿ ರತ್ನಾಕರನಾಥ ಅವರ ಹೆಸರು, ಅವರು ರತ್ನಾಕರನಾಥ ಹೆಸರಿದ್ದಾಗ ಅವರು ಕಾಡಲ್ಲಿ ಬೇಟೆ ಹಾಕೊಂಡು ದರೋಡೆ ಮಾಡಿ ಚಲಿಸಿದರು. ಅವರು ಪರಿವರ್ತನೆ ಆಗಿ ವಾಲ್ಮೀಕಿ ಆದ, ವಾಲ್ಮೀಕಿ ಆಗಿ ಮಹಾಕಾವ್ಯ ರಾಮಾಯಣ ಬಂದರು. ಸೊ ಈ ರಾಮಾಯಣದ ಮೂಲಕ ಅವರು ಸಮಾಜದಲ್ಲಿ ಯಾವ್ಯಾವ ಮೌಲ್ಯಗಳಿಂದ ಇರಬೇಕು, ಯಾವ ಥರ ಇರ್ಬೋದು ಎಲ್ಲರಿಗೂ ತಿಳಿಸ್ಕೊಂಡಿದ್ದಾರೆ. ಅದೇ ಥರ ಅದಕ್ಕಾಗಿ ನಾವು ಕೆಲವೊಂದು ಅವರ ನೆನೆಸುವವರಿಗೆ ಅದನ್ನ ವಿಶೇಷ ಕೊಡುಗೆಯನ್ನು ನಮ್ಮ ಕುಮಾರಸ್ವಾಮಿಯವರು ಮಾತಾಡಿದ್ದಾರೆ ಅದರ ಬಗ್ಗೆ ಟೋಟಲಾಗಿ. ಅದೇ ಥರ ಇವತ್ತು ಈ ಕಾರ್ಯಕ್ರಮಕ್ಕೆ ವಾಲ್ಮೀಕಿರಂತೆಯೇ ಪ್ರತಿಭೆಯವರು ನಮ್ಮ ಎಸ್ಎಸ್ಎಲ್ಸಿ ಅವರ ಪಿಯುಸಿಯಲ್ಲಿ ಪ್ರತಿಯೊಂದು ಭಾಗವನ್ನು ಕೂಡ ನಾವೆಂದು ಸನ್ಮಾನ ಮಾಡ್ತಾ ಇದ್ದೇವೆ. ಅದೇ ಥರ ಈ ಪ್ರಸ್ತಾವನೆ ಬಂದಾಗ ವಾಲ್ಮೀಕಿ ಜಯಂತಿಯನ್ನು ಜೋರಾಗಿ